ಅಪ್ಪು ಇಲ್ಲದೆ ಒಂದು ವರ್ಷ ಅದೇ ಅಭಿಮಾನ ಅದೇ ಪ್ರೀತಿ ಅಭಿಮಾನಿ ದೇವರ ದರ್ಶನ ಇಡೀ ಕರ್ನಾಟಕವೇ ಕಣ್ಣೀರು ಅಪ್ಪು ಪುಣ್ಯ ಸ್ಮರಣೆ ಕ್ಷಣ ಕ್ಷಣದ ಅಪ್ಡೇಟ್ ವರ್ಷದ ಅಪ್ಪುಗೆ ಮೆಗಾ ಕವರೇಜ್ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ नवंबर वंदक्के कर्नाटक रत्न प्रशस्ति प्रदान समारंभ नडेयलिदे रजनीकांत जूनियर एनटीआर गे आह्वानिसलागिदे विधानसौधदल्लि सचिव अशोक हेळिकेयन्नु कोट्टिद्दारे मुख्य अतिथियागि रजनीकांत बर्तिद्दारे जूनियर एनटीआर कूड बर्तिद्दारे तम्म आगमनवन्न खचितपडिसिद्दारे रजनीकांत हागे जूनियर एनटीआर इदे नवंबर वंदक्के कन्नड राज्योत्सवद निमित्त कर्नाटक रत्न प्रशस्ति प्रदान माडुवुदक्के कार्यक्रम नडेयलिदे रजनीकांत जूनियर एनटीआर गे इनविटेशन ಕೊಡಲಾಗಿತ್ತು ನಿಮ್ಮ ಕನಸಿನ ಬಿಸಿನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕ್ ಬಿಸಿನೆಸ್ ಲೋನ್ ಕೊಡ್ತಿಲ್ವಾ ಬಿಸಿನೆಸ್ ಲೋನ್ ಪಡೆಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ವಿಧಾನಸೌಧದಲ್ಲಿ ಸಚಿವ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಟ್ ಈಗ ಅವರ ಆಗಮನ ಖಚಿತವಾಗಿದೆ ರಜನಿಕಾಂತ್ ಹಾಗೆ ಜೂನಿಯರ್ ಎನ್ಟಿಆರ್ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ नवंबर वंदक्के कर्नाटक रत्न प्रशस्ति प्रदान समारंभ नडेयलिद्दु रजनीकांत जूनियर एनटीआर गे सरकारदिंद आह्वानवन्न कोडलागिद्दु विधानसौधदल्लि सचिव अशोक ई बग्गे हेळिकेयन्नु कोट्टिद्दारे मुख्य अतिथियागि ईग कार्यक्रमक्के रजनीकांत बर्तिद्दारे हागे जूनियर एनटीआर कूड बर्तिद्दारे इब्बरू कूड ई ओंदु कार्यक्रमक्के बरोदक्के ग्रीन सिग्नल कोट्टिद्दारे कन्फर्मेशन कोट्टिद्दारे नावु ई कार्यक्रमक्के बर्तीवि अन्नुवंत मातुगळन्नु हेळिद्दारे नवंबर ಒಂದರಂದು ಕರ್ನಾಟಕ ರತ್ನ ಪ್ರಶಸ್ತಿ ಸಮಾರಂಭ ನಡೆಯಲಿದ್ದು ಸಿಎಂ ಬೊಮ್ಮಾಯಿ ಭೇಟಿ ಮಾಡಿದ ನಟ ಶಿವಣ್ಣ ದಂಪತಿ ರೇಸ್ ಕೋರ್ಸ್ನ ಸಿಎಂ ನಿವಾಸದಲ್ಲಿ ಭೇಟಿಯಾಗಿ ಕೆಲಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಕಾರ್ಯಕ್ರಮದ ಬಗ್ಗೆ ಶಿವಣ್ಣ ಜೊತೆ ಸಿಎಂ ಬೊಮ್ಮಾಯಿ ಚರ್ಚೆ ಮಾಡಿದ್ದಾರೆ ದಿವಂಗತ ಪುನೀತ್ ರಾಜಕುಮಾರ್ಗೆ ಸರ್ಕಾರದಿಂದ ನೀಡುತ್ತಿರುವ ಕರ್ನಾಟಕ ರತ್ನ ಪ್ರಶಸ್ತಿ ಸಮಾರಂಭದ ಬಗ್ಗೆ ಈಗ ಶಿವಣ್ಣ ದಂಪತಿ ಒಂದಷ್ಟು ಚರ್ಚೆಯನ್ನು ನಡೆಸಿದ್ದಾರೆ ನವೆಂಬರ್ 1ರಂದು ಕರ್ನಾಟಕ ರತ್ನ ಪ್ರಶಸ್ತಿ ಸಮಾರಂಭವನ್ನ ಏರ್ಪಡಿಸಲಾಗಿದೆ ಸಿಎಂ ಬೊಮ್ಮಾಯಿಯನ್ನ ಭೇಟಿ ಮಾಡಿ ನಟ ಶಿವಣ್ಣ ಹಾಗೆ ದಂಪತಿ ಮಾತನಾಡಿದ್ದಾರೆ ಈತ ಶಿವಣ್ಣ ಅವರು ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ರು ಕಾರ್ಯಕ್ರಮದ ಬಗ್ಗೆ ಶಿವಣ್ಣ ಜೊತೆ ಸಿಎಂ ಬೊಮ್ಮಾಯಿ ಅವರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ ದಿವಂಗತ ಪುನೀತ್ ರಾಜಕುಮಾರ್ ಗೆ ಸರ್ಕಾರದಿಂದ ಈಗ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಇದೇ ವಿಚಾರವಾಗಿ ಈಗ ಸಾಕಷ್ಟು ಚರ್ಚೆಗಳನ್ನು ಮಾಡಲಾಗಿದೆ ಸಿಎಂ ಬೊಮ್ಮಾಯಿಯನ್ನ ಭೇಟಿ ಮಾಡಿದ್ದಾರೆ ಸಿಎಂ ನಿವಾಸದಲ್ಲಿ ऐसे बगे ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಕೃಷ್ಣ ಇದೀಗ ನವೆಂಬರ್ 1ಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳು ನಡೆಯತಾ ಇದೆ ಈಗ ಜೂನಿಯರ್ ಎನ್ಟಿಆರ್ ಹಾಗೆ ರಜನಿಕಾಂತ್ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಪಿಕೊಂಡಿದ್ದಾರೆ ಹಾಗೆ ಮತ್ತೊಂದು ಕಡೆ ಶಿವಣ್ಣ ಅವರು ಕೂಡ ಸಿಎಂ ಬೊಮ್ಮಾಯಿ ಅವರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಹಾಗಾದ್ರೆ ಏನೆಲ್ಲ ಚರ್ಚೆ ಆಗಿದೆ ಅಲ್ಲಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಿ ಚಿತ್ರ ಈಗಾಗಲೇ ಏನೋ ನಟ ದಿವಂಗತ ಪುನೀತ್ ರಾಜಕುಮಾರ್ ಅವರಿಗೆ ಆ ಸರ್ಕಾರದಿಂದ ಗೌರವ ಸಲ್ಲಿಸುವಂತ ಕೆಲಸ ಆಗ್ತಾ ಇದೆ ಮುಖ್ಯವಾಗಿ ನವೆಂಬರ್ 1ನೇ ತಾರೀಕಿನಿದೆ ಅವತ್ತು ಕನ್ನಡ ರಾಜ್ಯೋತ್ಸವ ಕೂಡ ಇರುವಂತದ್ದು ಅವತ್ತೇ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನವನ್ನು ನಡೆಸಿಕೊಡೋದು ಕೂಡ ಈಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು ಮುಖ್ಯವಾಗಿ ಆ ಒಂದು ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಬಗ್ಗೆ ಆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಟ ಏನು ಶಿವರಾಜಕುಮಾರ್ ಅವರ ಜೊತೆಗೆ ಮತ್ತೆ ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಬಂದಂತವರಿಗೆ ಯಾವ ರೀತಿಯಾಗಿ ಸತ್ಕಾರವನ್ನು ಮಾಡಬೇಕು ಮತ್ತೆ ಮುಖ್ಯವಾಗಿ ಎಷ್ಟು ಜನರು ವೇದಿಕೆ ಮೇಲೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿ ಸಮಗ್ರವಾದಂತ ವಿವರವನ್ನ ಅವರ ಅಭಿಪ್ರಾಯ ಪಡೆಯುವಂತ ಕೆಲಸವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದರ ಜೊತೆಗೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳು ಅಂದ್ರೆ ಈಗಾಗಲೇ ಜೂನಿಯರ್ ಎನ್ಟಿಆರ್ ಅವರು ಕೂಡ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಮತ್ತೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೂಡ ಮಾಡಿದ್ದಾರೆ ಈಗಾಗಲೇ ಅವರು ಬರೋದಕ್ಕೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಮತ್ತೆ ಮುಖ್ಯವಾಗಿ ಅಪ್ಪು ಅಭಿಮಾನಿಗಳನ್ನ ಕರೆಸಬೇಕು ಮತ್ತೆ ಅವರನ್ನ ಕರೆಸಿದ್ರೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಬೇಕು ಮತ್ತೆ ಈಗಾಗಲೇ ನವೆಂಬರ್ 1ನೇ ತಾರೀಕು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡೋದಕ್ಕೆ ಸರ್ಕಾರ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು ಹೀಗಾಗಿ ಗಣ್ಯರು ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅದನ್ನ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತ ವಿವರವನ್ನ ಇದೀಗ ಏನು ಸುರೇಶ್ ಕುಮಾರ್ ಇಂದ ವಿವರವನ್ನ ಕೊಟ್ಟಿದ್ದಾರೆ ಸುರೇಶ್ ಕುಮಾರ್ ಅವರು ಕೂಡ ಒಂದಷ್ಟು ಸಲಹೆಗಳನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಆ ಒಂದು ಸಲಹೆಗಳ ಆಧಾರದ ಮೇಲೆ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡುವಂತ ನಿಟ್ಟಿನಲ್ಲಿ ಇಬ್ರು ಕೂಡ ಒಂದು ರೀತಿ ಸಮಾಲೋಚನೆ ಮಾಡುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಮುಖ್ಯವಾಗಿ ನಟ ಪುನೀತ್ ರಾಜಕುಮಾರ್ ಅವರು ಅದರಲ್ಲಿ ಒಂದು ವರ್ಷ ಆಗ್ತಾ ಇದೆ ಪುಣ್ಯಸ್ಮರಣೆ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅವರ ಅಭಿಮಾನಿಗಳು ಆರಾಧನೆ ಕೂಡ ಮಾಡ್ತಾ ಇದ್ದಾರೆ ಪುನೀತ್ ರಾಜಕುಮಾರ್ ಅವರು
ಇದರ ಜೊತೆಗೆ ಈಗ ಸರ್ಕಾರದಿಂದವಾಗಿ ಅವರಿಗೆ ಒಂದು ರೀತಿ ಗೌರವ ಕೊಡುವಂತ ಒಂದು ಕೆಲಸವನ್ನು ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನು ಬಗ್ಗೆ ಮುಖ್ಯಮಂತ್ರಿಗಳು ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಅವರ ಜೊತೆಗೆ ಚೈತ್ರ ಓಕೆ ಧನ್ಯವಾದಗಳು ಕೃಷ್ಣ ತಮ್ಮ ಮಾಹಿತಿಗಾಗಿ